ನಿನ್ನೆ ರಾತ್ರಿ ನಡೆದಂತಹ ಏನು ಅಪಘಾತದಲ್ಲಿ ಸುಮಾರು 12 ಜನ ಸಾವನ್ನಪ್ಪಿರುವಂತದ್ದು, ಇದೀಗ ಒಬ್ರು ಇನ್ನೊಬ್ರು ಕೂಡ ಮೃತಪಟ್ಟ, ಒಟ್ಟು 13 ಜನ ಇದೀಗ ಸಾವನ್ನಪ್ಪಿರೋದು ಕೂಡ ನಮಗೆ ಮಾಹಿತಿ ಲಭ್ಯವಾಗಿರುವಂತದ್ದು. ಇದೀಗ ನಾನು ಕುಣಿಗಲ್ನ ಏನು ಮಾರ್ಚರಿ ಏನು ಶವಾಗಾರದ ಬಳಿ ಇದ್ದೀನಿ. ಮೃತರ ಸಂಬಂಧಿಕರು ಕೂಡ ನಮ್ಮ ಜೊತೆ ಇದ್ದಾರೆ. ಏನು ಕುಣಿಗಲ್ನಿಂದ ಸುಮಾರು 8-10 ಕಿಲೋಮೀಟರ್ ದೂರದಲ್ಲಿರುವಂತಹ ಬ್ಯಾಲತ್ಕೆರೆ ಗೇಟ್ ಅನ್ನೋ ಒಂದು ಬಳಿ ಈ ಒಂದು ಅಪಘಾತ ನಡೆದಿರುವಂತದ್ದು. ರಾತ್ರಿ 12 ಗಂಟೆಯಿಂದ 2 ಗಂಟೆ ಸಮಯದ ಒಳಗಡೆ ಈ ಒಂದು ಅಪಘಾತ ನಡೆದಿದೆ ಅಂತೇಳಿ ಪೊಲೀಸ್ ಮಾಹಿತಿ ಕೂಡ ನಮಗೆ ಲಭ್ಯವಾಗಿರುವಂತದ್ದು. ಏನು ಟವೇರಾ ಕಾರು ಬೆಂಗಳೂರು ಮೂಲದ ಬ್ರೀಸಾ ಕಾರ್ನಲ್ಲಿ ಹೋಗ್ತಿದ್ದಂತಹ, ಅಂದ್ರೆ ಧರ್ಮಸ್ಥಳಕ್ಕೆ ಹೋಗ್ತಿದ್ದಂತಹ ಹುಡುಗರ ಒಂದು ತಂಡ ಏನಿತ್ತು, ಅವರು ಧರ್ಮಸ್ಥಳಕ್ಕೆ ತೆರಳುತ್ತಿದ್ರು. ಸಾಕಷ್ಟು ವೇಗವಾದ ಕಾರು ಹೋಗ್ತಾ ಇತ್ತು. ಹೋದಂತ ಕಾರು ಬ್ರೀಸಾ ಕಾರು ಏನು ಡಿವೈಡರ್ ಏನಿದೆ ಆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಆನಂತರ ಡಿಕ್ಕಿ ಹೊಡೆದು ಎದುರಿಗೆ ಬರ್ತದಂತಹ ಟವೇರಾ ಕಾರ್ಗೆ ಹೋಗಿ ಗುದ್ದಿರುವಂತದ್ದು. ಇದರಿಂದ ಒಟ್ಟು ಟವೇರಾ ಕಾರ್ನಲ್ಲಿ ಇದ್ದಂತವರೆಲ್ಲರೂ ಕೂಡ ಸಾವನ್ನಪ್ಪಿರುವಂತದ್ದು. ಇವರೆಲ್ಲರೂ ಕೂಡ ತಮಿಳುನಾಡು ಮೂಲದವರು ಅಂತೇಳಿ ಲಭ್ಯ ಆಯ್ತು. ಇದೀಗ ನನ್ನ ಜೊತೆ ಏನು ಮೃತರ ಸಂಬಂಧಿಕರು ಒಬ್ರು ಇದಾರೆ, ಅವರನ್ನ ಮಾತಾಡ್ಸೋಣ. ಎಲ್ಲಿಗೆ ಹೋಗ್ತಿದ್ರು ಏನು ಅನ್ನೋದು ಕೂಡ ಕೇಳೋಣ. ಸರ್ ನಮಸ್ಕಾರ. ಎಲ್ಲಿ ಸರ್ ನಿಮ್ಮವರು, ಯಾರು ಡೆತ್ ಆಗಿರೋರು, ಎಷ್ಟು ಜನ ಡೆತ್ ಆಗಿದ್ದಾರೆ ಸರ್? ನಮ್ಮವರು ಸಂದೀಪ್ ಅಂತ ಹೇಳಿ. ಓಕೆ, ಎಲ್ಲಿ ಹೋಗ್ತಿದ್ರು ಸರ್? ಸರ್ ಅದು ನಮಗೆ ಮಾಹಿತಿ ಇರಲಿಲ್ಲ, ನಮ್ಗೆ ಈ ತರ ಧರ್ಮಸ್ಥಳಕ್ಕೆ ಹೋದಂತ ಮಾಹಿತಿ ಬಂತು. ಅದರಿಂದ ಬೆಳಿಗ್ಗೆ ನಮ್ಮ ಫೋನ್ ಕಾಲ್ ಬಂದಿರೋದ್ರಿಂದ ಈ ತರ ಡೆತ್ ಆಗಿದೆ ಅಂತ ಬಂದಿದ್ವಿ, ಅದಕ್ಕೋಸ್ಕರ ಬಂದಿದ್ವಿ ನಾವೀಗ. ಓಕೆ, ಎಷ್ಟೊತ್ತು ಕೊರಟರು ಏನು ಅಂತ ಗೊತ್ತಾ ಸರ್? ಯಾವ ಊರು ಸಂದೀಪ್? ಸಂದೀಪ್ ಬಂದು ಗೇರ್ಪಳ್ಯ, ಕುಂಬಳಗೋಡು. ಕುಂಬಳಗೋಡು ಎಷ್ಟೊತ್ತು ಕೊರಟರು ಅಂತ ಹೇಳಿದ್ರು ಸರ್? ಇದು ಅದು ಮಾಹಿತಿ ಇಲ್ಲ ಸರ್, ನಮ್ಮ ನೈಟ್ ಎಷ್ಟು ಗಂಟೆ ಬಿಟ್ರು ಅಂತ. ಓಕೆ, ಬನ್ನಿ. ಇವರು ಎಷ್ಟೊತ್ತಿಗೆ ಹೊರಟ್ರು ಸರ್ ಹೆಂಗೆ ಅಂತೇಳಿ? ರಾತ್ರಿ 10 ಗಂಟೆಗೆ ಹೊರಟಿರೋದು ಇವರು, ಧರ್ಮಸ್ಥಳಕ್ಕೆ ಹೊರಡ್ಬೇಕಂತ 4 ಜನ ಹೊರಟಿರೋದು. 4 ಜನದಿಂದ ಈಗ ಇಲ್ಲಾಗಿದೆ ಅಂತ ನಮಗೂ ನೈಟು ಮೆಸೇಜ್ ಬಂತು. ಬೆಳಗ್ಗೆ 2 ಗಂಟೆಯಲ್ಲಿ ಬಂದು ನೋಡಿದ್ರೆ ಈ ಥರ ಆಗಿದೆ. ಆಮೇಲೆ ಒಂದು ಪಾಪು ಜೀವ ಉಳಿದಿದೆ, ಇಲ್ಲಿ ಹಾಸ್ಪಿಟ್ಲಿಗೆ ತಗೊಂಡಿದ್ದಾರೆ. ತಗೊಂಬಂದಾದ್ಮೇಲೆ ಇಲ್ಲಿ ಮೃತಪಟ್ಟಿದೆ ಅಂದ್ಬಿಟ್ಟು ಇದು ಮಾಡಿದ್ದಾರೆ. ದುರಾದೃಷ್ಟ ಅಂದರೆ 1 ವರ್ಷದ ಪಾಪು ಅದು ದೇವಸ್ಥಾನ ಹೋಗಿ ಬಂದಿರೋದು, 3 ವರ್ಷದ ಒಂದು ಪಾಪು ಅದು ಡೆತ್ ಆಗಿದೆ. ಈ ಕಾರಲ್ಲಿದ್ದರೂ ಒಬ್ರಿಗೆ ಉಳಿದಿದ್ದಾರೆ ಅಂತ ಮಾಹಿತಿ ಇದೆ ನಮ್ಗೂ, ಅವ್ರನ್ನ ಹೋಗಿ ನೋಡಿದ್ಲ. ಇವ್ರು 3 ಜನ ಈ ಕಾರಲ್ಲಿ ಇದ್ದವರು, 4 ಜನದಲ್ಲಿ 3 ಜನ ಇದರಲ್ಲಿ ಸ್ಪಾಟು, ಅದರಲ್ಲಿ 11 ಜನ ಇದ್ರು, 11 ಜನನೂ ಸ್ಪಾಟು, 10 ಜನ ಓ ನಮ್ಮ ಬ್ರೀಜಾ ಕಾರಲ್ಲಿ ಒಬ್ರು ಉಳಿದಿದ್ದಾರೆ. ಇಷ್ಟು ಮಾಹಿತಿ ಇದೆ. ಈಗ ಪೋಸ್ಟ್ಮಾರ್ಟಮ್ ನಡೀತಾ ಇದೆ, ನೋಡೋಣ. ನಾವೆಲ್ಲ ಸಂಬಂಧಿಕರು ಬಂದು ಅದೇನು ನೋಡೋಣ ಅಂತ ಬಂದಿದ್ದೀವಿ. ಸರ್ ಈಗ ಬ್ರೀಜಾ ಕಾರಿಂದ ಎಷ್ಟು ಜನ ಹೊರಟಿದ್ದು ಸರ್? ಅವರ ಸ್ನೇಹಿತರ ಎಲ್ಲ ಸಂಬಂಧಿಕರು ಹೇಗೆ ಸರ್? ಸ್ನೇಹಿತರು ಎಲ್ಲ ಒಂದೇ ಸಲ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಈಗ ಬೆಳೀತಾ ಇದ್ರು. ಈಗ ಎಲ್ಲ 24-25 ವರ್ಷ ಏಜು, ಈ ಥರ ಆಗಿದೆ. ಎಲ್ಲ ಒಬ್ರಿಗೆ ಎಂಗೇಜ್ಮೆಂಟ್ ಆಗಿದೆ, ಸಂದೀಪನವನಿಗೆ, ಅವರು ಗೇರ್ ಪಳೆದನು, ಮಧು ಅನ್ನೋನ್ಗೆ ಗೇರ್ ಪಳೆದನು ಒಬ್ಬ ಮಧು ಅಂತ ಎಂಗೇಜ್ಮೆಂಟ್ ಆಗಿದೆ. ಸಂದೀಪ್ ಮದ್ವೆ ಇನ್ನೊಂದು 1.5 ತಿಂಗಳೇನ ಇದೆ ಅಂತ ಮಾಹಿತಿ ಇವಾಗ ಅವ್ರ ರಿಲೇಷನ್ ಹೇಳ್ತಾ ಇದ್ರ ಹಂಗಂತ. ನಮ್ಮವನು ಈಗ ಅವನು ಅವ್ರ ತಂದೆ ತೀರ್ಕೊಂಡು ಅಲ್ಲಿ 2-3 ವರ್ಷ ಆಗಿತ್ತು. ಮತ್ತೆ ಇದು ಇವಾಗ ಇವನು ತೀರ್ಕೊಂಡಿದ್ದಾನೆ, ಒಬ್ಬನೇ ಮಗ ಇದೆ, ಇದು ಒಬ್ಬನೇ ಮಗಳು. ನಮಗೆ ಇದು ಈ ಕಷ್ಟ ನಾವು ಇದು ಮಾಡಕ್ಕೆ ಆಯ್ತಾ ಇಲ್ಲ. ಈ ದೊಡ್ಡ ದುರಂತ ನಮ್ಮೂರಿಗೆ, ನಮ್ಮ ಹಳ್ಳಿಲಿ ಇದೆ, ಯಾವ್ದು ಆಯ್ತಾರಲ್ಲ, ಸುಮಾರು ಒಂದು 20 ವರ್ಷದ ಹಿಂದೆಗಡೆ ಆಗಿತ್ತು. ಎಲ್ಲ ಒಂದೇ ಊರವರ? ಬೇರೆ ಊರವ್ರು? ಎಲ್ಲ ಬೇರೆ ಬೇರೆ ಊರವ್ರು, ಎಲ್ಲ ಸ್ನೇಹಿತರು. ರಿಯಲ್ ಎಸ್ಟೇಟ್ ಈಗ ತಾನೇ ಎಲ್ಲ ಮಾಡ್ಕೊಂಡು ಆಫೀಸ್ಗಳು ಮಾಡ್ಕೊಂಡು ಸ್ವಲ್ಪ ಸಣ್ಣದಾಗಿ ಬೆಳೀತಾ ಇದ್ರು, ಎಲ್ಲ ವಯಸ್ಸು ಹುಡುಗರು. ಸರ್ ಆಕ್ಸಿಡೆಂಟ್ ಹೇಗಾಯ್ತು ಅಂತ ಏನಾದ್ರು ಗೊತ್ತಾಯ್ತು? ಏನು ಸರ್ ಹೇಗಾಯ್ತು ಸರಿ ನಮಗೆ ಮಾಹಿತಿ ಗೊತ್ತಿಲ್ಲ. ಇವರು ನೈಟು ಬಿಟ್ಟವ್ರೆ, ಇಲ್ಲಿ 9:30 ಬಿಟ್ಟವ್ರೆ, ಇಲ್ಲಿ 12 ಗಂಟೆಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯ್ತು. ಈ ಇವ್ರು ಡಿವೈಡರ್ ಹೊಡೆದು ಬೇರೆ ಗಾಡಿಗೆ ಗುದ್ದವ್ರೆ, ಅದರಿಂದ ಆಕ್ಸಿಡೆಂಟ್ ಆಗೈತೆ ಅಂತ. ಅವರು ಎದುರುಗಡೆ ಬರ್ತಾ ಇರೋರು, ಅವರು 11 ಜನ ಸತ್ತಿದ್ದಾರೆ. ಅವ್ರು ಎಲ್ಲಿಂದ ಬರ್ತಿದ್ರು ಅಂತ ಹೇಳಿದ್ರು? ಅವರು ಧರ್ಮಸ್ಥಳದಿಂದ ಬರ್ತಾ ಇದ್ದಿದ್ದು. ಇವರು ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು. ಎಲ್ಲಿ ಸರ್ ಕುಣಿಗಲ್ಲಿಂದ ಎಷ್ಟು ದೂರ ಆಗುತ್ತೆ ಆ ಸ್ಪಾಟು? ಸ್ಪಾಟ್ ಇಲ್ಲಿಂದ ಒಂದು 8-9 ಕಿಲೋಮೀಟರ್ ಆಗ್ಬೋದು. 8-9 ಕಿಲೋಮೀಟರ್ ಆಗುತ್ತೆ. ಇವನು ನಮ್ಮ ಲಕ್ಷ್ಮೀಕಾಂತ ನನ್ನ ತಮ್ಮನೇ, ಸದ್ಯ ನಮ್ಮ ಚಿಕ್ಕಪ್ಪನ ಮಗ, ತಂದೆ ಇಲ್ಲ, ಒಬ್ಬನೇ ಮಗ. ನೋಡಿ ನಮಗೊಂಥರ ಇದು ನಷ್ಟ ಬರ್ಸಕ್ಕಾಗಲ್ಲ, ಹಂಗ ಆಗ್ಬಿಟ್ಟಿದೆ ಆ ಥರ. ಏನು ವೇಗವಾಗಿದ್ರ, ಏನು ಸ್ಪೀಡ್ ಇತ್ತ ಗಾಡಿ, ಏನು ತಿಳಿಸ್ರಿ? ಈ ಪೊಲೀಸ್ ಮಾಹಿತಿ ಪ್ರಕಾರ ವೇಗವಾಗಿದ್ರು ಅಂತ ಹೇಳ್ತಾ ಇದ್ದಾರೆ, ಅದನ್ನ ನಾವಂತೂ ನೋಡಿಲ್ಲ. ಮಾಹಿತಿ ಪ್ರಕಾರ ವೇಗದಲ್ಲಿ ಇದ್ರು ಅಂತ ಹೇಳ್ತಾರೆ. ಓಕೆ,
ಭಾವನಾ, ಏನು ಕೆಲವರು ಅದರಲ್ಲಿ ಏನು ಬೆಂಗಳೂರು ಮೂಲದಂತ ಸಂಬಂಧಿಕರು ಇವರೆಲ್ಲರೂ ಕೂಡ ಸಾವನ್ನಪ್ಪಿರುವಂತದ್ದು, ಕುಮ್ಲಗೋಡು ಸಮೀಪದ ಗ್ರಾಮದ ಯುವಕರು ಇವರೆಲ್ಲರೂ ಕೂಡ ಅನ್ನೋ ಒಂದು ಮಾಹಿತಿ ಲಭ್ಯ ಇರುತ್ತದೆ. ಅದರಲ್ಲಿ ಒಬ್ಬರಿಗೆ ವಿವಾಹ ಕೂಡ ನಿಶ್ಚಯ ಆಗಿತ್ತು, ಇನ್ನು ಒಂದೂವರೆ ವರ್ಷದಲ್ಲಿ ಮದುವೆ ಕೂಡ ನಡೀತಾ ಇತ್ತು, ಒಂದೂವರೆ ತಿಂಗಳಲ್ಲಿ ಮದುವೆ ಕೂಡ ನಡೀತಾ ಇತ್ತು ಅನ್ನೋ ಒಂದು ಮಾಹಿತಿ ಹೇಳಿರುವಂತದ್ದು. ಜೊತೆಗೆ ವೇಗವಾಗಿ ಇದ್ರು, ವೇಗವಾಗಿ ಮೊದಲು ಏನು ಬ್ರಿಜ ಕಾರ್ನಲ್ಲಿ ಹೋಗ್ತಿದ್ದಂಥದ್ದು ಕಾರು ವೇಗವಾಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದು, ಆನಂತರ ಎದುರಿಗೆ ಬರ್ತಿದ್ದಂತ ಟವೇರಾ ಗಾಡಿಗೆ ಡಿಕ್ಕಿ ಹೊಡ್ತಿರುವಂತದ್ದು. ದುರಂತ ಏನಂದ್ರೆ ಒಬ್ರು ಧರ್ಮಸ್ಥಳದ ಮಂಜುನಾಥನ ಒಂದು ದರ್ಶನ ಪಡೆದು ಬರ್ತಾ ಇದ್ರು, ಮತ್ತೆ ಈ ಒಂದು ಕಾರು ಧರ್ಮಸ್ಥಳದ ಮಂಜುನಾಥನ ದರ್ಶನಕ್ಕೆ ಹೋಗ್ತಿದ್ರು, ಹಾಗಾಗಿ ದರ್ಶನ ಮುಗಿಸ್ಕೊಂಡ್ ಬಂದವರು ಮತ್ತೆ ದರ್ಶನಕ್ಕೆ ಹೋಗ್ತಿದ್ದಂತವ್ರು ಇಬ್ರು ಕೂಡ ಏನು ಸಾವನ್ನಪ್ಪಿರುವಂತದ್ದು ಭಾವನಾ.